ವಿರ್ ಗುಡ್ ಫ್ರೆಂಡ್ಸ್ ಆ್ಯಕ್ಚುಲಿ ಈಗಲೂ ನಂಗೆ ಮದುವೆ ಆಗಿದ್ದೀನಿ ಅಂತ ಅನ್ಸೋದಕ್ಕಿಂತ ನನ್ನ ಫ್ರೆಂಡ್ ಜೊತೆಗಿದ್ದೀನಿ ಅಂತಲೇ ಹೆಚ್ಚು ಅನ್ಸುತ್ತೆ ನನಗೆ ಸೊ ಹಿ ವಾಸ್ ಮೈ ಫ್ರೆಂಡ್ ಆ್ಯಂಡ್ ಈಗಲೂ ಈಸ್ ಮೈ ಫ್ರೆಂಡ್ ಆ್ಯಂಡ್ ಈಸ್ ಗೋಯಿನ್ ಟು ಬಿ ಮೈ ಫ್ರೆಂಡ್ ಪ್ರಪೋಸ್ ಯಾರು ಮಾಡಿತ್ತು ಇಲ್ಲ ಆ್ಯಕ್ಚುಲಿ ಪ್ರಪೋಸ್ ಅಂತ ಇಲ್ಲ ವಿ ವೆ ಟು ಮೆಚೂರ್ಡ್ ಇಬ್ಬರೂ ನಾನು ತುಂಬ ಚಿಕ್ಕ ವಯಸ್ಸಿಗೆ ತುಂಬ ಆಗಿ ಮಾತಾಡೋದು ಯೋಚನೆ ಮಾಡೋದು ಎಲ್ಲನೂ ಸೊ ಈಗಲೂ ಹಾಗೆ ಇದ್ವಿ ವಿ ಜಸ್ಟ್ ಡಿಸ್ಕಸಿಂಗ್ ಓಕೆ ಈ ಥರ ಈ ಥರ ಮಾತು ಬಂತು ಈ ಥರ ಮಾತಾಡಿದ್ವಿ ಮನೆಯೊಳಗೆ ಹೀಗಾಯಿತು ಅಂತೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಒಂದು ವಿಷಯ ಬಂತು ಓಕೆ ಓಕೆ ಯಾಕೆ ಮದುವೆ ಆಗಬಾರ್ದು ಅಂತ ಇಬ್ಬರು ಒಂದು ಡಿಸ್ಕಷನಲ್ಲಿ ನಡೀತಾ ಇತ್ತು ಇಬ್ಬದು ಅವರು ಹೇಳ್ತಿದ್ರು ನಾನು ಹೇಳ್ತಾ ಇದ್ದೆ ಹಾಗಾಗಿ ಪ್ರಪೋಸ್ ಅಂತ ಏನೂ ಇಲ್ಲ ಸರಿ ಓಕೆ ನಾವಿಬ್ರು ಯಾಕೆ ಟ್ರೈ ಮಾಡ್ಬೋದು ಅನ್ನೋ ಥರ ಬಂತು ಓಕೆ ನಾವೇ ಆಗೋಣ ಅಲ್ವಾ ಇಬ್ರಿಗೂ ಒಬ್ರಿಗೊಬ್ರು ಚೆನ್ನಾಗಿ ಗೊತ್ತಿದೆ ಪರಿಚಯ ಇದ್ದೀವಿ ನಾವೇ ಆಗೋಣ ಅಂತ ಹೇಳಿ ಡಿಸ್ಕಸ್ ಮಾ ಡಿಸ್ಕಷನಲ್ಲೇ ಒಂದು ನಡೀತಾ ಹೊರತು ಪ್ರಪೋಸ್ ಅಂತ ಏನೂ ಇಲ್ಲ ಅದಕ್ಕೆ ನಿಮಗೆ ಕೊಟ್ಟಿರೋಂಥ ಒಂದು ಗಿಫ್ಟ್ ಏನು ಸಾಕಷ್ಟು ಗಿಫ್ಟ್ಸ್ ಇದೆ ಈಗ ಒಬ್ರಿಗೊಬ್ರು ಗಿಫ್ಟ್ ಅಂದರೆ ಸುಮಾರಿದೆ ಏನು ಸಾಕ ಸುಮಾರು ಬರೆದಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಬರೀತಾರೆ ತುಂಬ ತುಂಬ ಚೆನ್ನಾಗಿ ಬರೀತಾರೆ ಅದು ಸುಮಾರು ನನಗೆ ಒಂದು ಒಂದು ಜೀವನಕ್ಕೆ ಆಗೋ ಅಷ್ಟು ಬರ್ದಿದ್ದಾರೆ ನನಗೆ ನನ್ನ ಬಗ್ಗೆ ಹೇಳಿದ್ದಾರೆ ಸೊ ಇಟ್ಸ್ ಅ ವೆರಿ ವೆರಿ ಪ್ರೀಷಿಯಸ್ ಟು ಮೀ ಆ್ಯಂಡ್ ದ ಬೆಸ್ಟ್ ಅಂತ ಅನ್ಕೋಬೋದು ಗಿಫ್ಟ್ ಯಾಕೆಂದರೆ ಕಾರ್ ಕೊಡಿಸ್ಬೋದು ಮತ್ತೊಂದು ಕೊಡಿಸ್ಬೋದು ಅಥವಾ ಜುವೆಲ್ರಿ ಕೊಡಿಸ್ಬೋದು ಸೀರೆ ಕೊಡಿಸ್ಬೋದು ಏನೇ ಕೊಡಿಸಿದ್ರು ಕೂಡ ದಿಸ್ ಇಸ್ ಟು ಬಿ ಸ್ಪೆಷಲ್ ಫಾರ್ ಮೀ ಬರ್ದಿ ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಯಾರಾದರೂ ಕೇಳಿದ್ರೆ ಯಾಕೆ ಮದುವೆ ಕರೀಲಿಲ್ಲ ಸಿಂಪಲಾಗಿ ಯಾಕೆ ಮದುವೆ ಮಾಡ್ಕೊಂಡ್ರಿ ಅನ್ನೋವಂಥದ್ದು ಮತ್ತೆ ಏನಾದರೂ ಪರ್ಸನಲ್ ಆಗಿ ನೀವು ಪ್ರೈವೇಟಾಗಿ ಏನಾದರೂ ಟುಗೆದರ್ ಥರ ಮಾಡಿಕೊಡ್ರೆ ಹೇಗೆ ಅದಿತ್ತು ಆ್ಯಕ್ಚುಲಿ ಎಲ್ಲರೂ ಲೈಕ್ ಶಾಕ್ ಆದರು ಫಸ್ಟು ಬಾ ಮದುವೆ ಆದ್ರೆ ಏನು ನಮ್ಗೆ ಹೇಳಲಿಲ್ಲ ನಾವು ನೋಡಬೇಕು ಬರಬೇಕು ಅಂತಂದರು ಎಸ್ ಎಲ್ಲ ಇದು ಏನು ಮಾಡ್ಕೊಂಡ್ವಿ ಅಂದರೆ ತ್ರೀ ಪಾರ್ಟ್ಸ್ ಥರ ಮಾಡಿಕೊಂಡೆ ಲೈಕ್ ಮದುವೆ ಒಂದು ಕಡೆ ವೆರಿ ಕ್ಲೋಸ್ ಸರ್ಕಲ್ ರಿಲೇಟಿವ್ಸ ಇನ್ನೊಂದು ಮಂಡ್ಯಾಲ ಒಂದು ಗೆಟ್ ಟುಗೆದರ್ ಮಾಡಿದ್ವಿ ಅಲ್ಲಿ ಒಂದಷ್ಟು ಜನ ಆ್ಯಂಡ್ ರೀಸೆಂಟ್ಲಿ ಒಂದು ಗೆಟ್ ಟುಗೆದರ್ ಲೈಕ್ ನನ್ನ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಸಾಕಷ್ಟು ಜನ ಇದ್ದಾರೆ ಇನ್ನೂ ಕರಿಬೇಕಾಗಿರೋರು ನನಗೆ ಬಹಳ ಆಪ್ತರಾಗಿರೋವಂಥವ್ರು ಅವ್ರಿಗೂ ಅಷ್ಟೇ ನನ್ನ ಹಸ್ಬೆಂಡ್ಗೂ ಕೂಡ ಬಟ್ ಏನಾಯಿತು ಅಂದರೆ ಯಾರ ಜೊತೆ ಹೆಚ್ಚು ಇತ್ತೀಚೆಗೆ ನಾನು ಮದುವೆ ಬಗ್ಗೆ ಮಾತಾಡಿದ್ದೆ ಇನ್ ಕೇಸ್ ನಾನು ಮದುವೆ ಆದರೆ ಖಂಡಿತ ನಿಮ್ಮನ್ನು ಕರಿತೀನಿ ಅಂತ ಯಾರಿಗೆ ನಾನು ಆ ಥರ ಹೇಳಿದ್ನೋ ಇನ್ವಿಟೇಷನ್ ಮೊದಲೇ ಕೊಟ್ಟಿದ್ನೋ ಅಂಥವ್ರಿಗೆ ಮಾತ್ರ ಈ ಸಲ ಕರೆದೆ ಬಿಕಾಸ್ ಇಬ್ರದ್ದು ಗ್ರೂಪ್ ಜಾಸ್ತಿ ಇದೆ ಇಷ್ಟು ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ ಆ್ಯಂಡ್ ನನಗಿಂತ ಜಾಸ್ತಿ ಫ್ರೆಂಡ್ಸ್ ಅವ್ರಿಗಿದ್ದಾರೆ ಸೊ ಅದಕ್ಕೆ ಪಾರ್ಟ್ಸ್ 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 ಥರ ಮಾಡಿಕೊಂಡು ಒಂದು ಗೆಟ್ ಟುಗೆದರ್ ಕೂಡ ಮಾಡಿದ್ವಿ ವಿ ಆರ್ ಗುಡ್ ಫ್ರೆಂಡ್ಸ್ ಆ್ಯಕ್ಚುಲಿ ಈಗಲೂ ನಂಗೆ ಮದುವೆ ಆಗಿದ್ದೀನಿ ಅಂತ ಅನ್ಸೋದಕ್ಕಿಂತ ನನ್ನ ಫ್ರೆಂಡ್ ಜೊತೆಗಿದ್ದೀನಿ ಅಂತಲೇ ಹೆಚ್ಚು ಅನಿಸುತ್ತೆ ನನಗೆ ಸೊ ಹಿ ವಾಸ್ ಮೈ ಫ್ರೆಂಡ್ ಆ್ಯಂಡ್ ಈಗಲೂ ಈಸ್ ಮೈ ಫ್ರೆಂಡ್ ಆ್ಯಂಡ್ ಈಸ್ ಗೋಯಿನ್ ಟು ಬಿ ಮೈ ಫ್ರೆಂಡ್ ಪ್ರಪೋಸ್ ಯಾರು ಮಾಡಿತ್ತು ಇಲ್ಲ ಆ್ಯಕ್ಚುಲಿ ಪ್ರಪೋಸ್ ಅಂತ ಇಲ್ಲ ವಿ ವೆ ಟು ಮೆಚ್ಯೂರ್ಡ್ ಇಬ್ಬರೂ ನಾನು ತುಂಬ ಚಿಕ್ಕ ವಯಸ್ಸಿಗೆ ತುಂಬ ಆಗಿ ಮಾತಾಡೋದು ಯೋಚನೆ ಮಾಡೋದು ಎಲ್ಲನೂ ಸೊ ಈಗಲೂ ಹಾಗೆ ಇದ್ವಿ ವಿ ಜಸ್ಟ್ ಡಿಸ್ಕಸಿಂಗ್ ಓಕೆ ಈ ಥರ ಈ ಥರ ಮಾತು ಬಂತು ಈ ಥರ ಮಾತಾಡಿದ್ವಿ ಮನೆಯೊಳಗೆ ಹೀಗಾಯಿತು ಅಂತೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಒಂದು ವಿಷಯ ಬಂತು ಏಕೆ ಓಕೆ ಯಾಕೆ ಮದುವೆ ಆಗಬಾರ್ದು ಅಂತ ಇಬ್ಬರು ಒಂದು ಡಿಸ್ಕಷನಲ್ಲಿ ನಡೀತಾ ಇತ್ತು ಇಬ್ಬರದು ಅವರು ಹೇಳ್ತಿದ್ರು ನಾನು ಹೇಳ್ತಾ ಇದ್ದೆ ಹಾಗಾಗಿ ಪ್ರಪೋಸ್ ಅಂತ ಏನೂ ಇಲ್ಲ ಸರಿ ಓಕೆ ನಾವಿಬ್ರು ಯಾಕೆ ಟ್ರೈ ಮಾಡ್ಬೋದು ಅನ್ನೋ ಥರ ಬಂತು ಓಕೆ ನಾವೇ ಆಗೋಣ ಅಲ್ವಾ ಇಬ್ರಿಗೂ ಒಬ್ರಿಗೊಬ್ರು ಚೆನ್ನಾಗಿ ಗೊತ್ತಿದೆ ಪರಿಚಯ ಇದ್ದೀವಿ ನಾವೇ ಆಗೋಣ ಅಂತ ಹೇಳಿ ಡಿಸ್ಕಸ್ ಮಾ ಡಿಸ್ಕಷನಲ್ಲೇ ಒಂದು ನಡೀತೆ ಹೊರತು ಪ್ರಪೋಸ್ ಅಂತ ಏನೂ ಇಲ್ಲ ಅದಕ್ಕೆ ನಿಮಗೆ ಕೊಟ್ಟಿರುವಂಥ ಒಂದು ಗಿಫ್ಟ್ ಏನು ಸಾಕಷ್ಟು ಗಿಫ್ಟ್ಸ್ ಇದೆ ಈಗ ಒಬ್ರಿಗೊಬ್ರು ಗಿಫ್ಟ್ ಅಂದರೆ ಸುಮಾರು ಇದೆ ಏನು ಸಾಕ ಸುಮಾರು ಬರೆದಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಬರೀತಾರೆ ತುಂಬ ತುಂಬ ಚೆನ್ನಾಗಿ ಬರೀತಾರೆ ಅದು ಸುಮಾರು ನನಗೆ ಒಂದು ಒಂದು ಜೀವನಕ್ಕೆ ಆಗೋ ಅಷ್ಟು ಬರ್ದಿದ್ದಾರೆ ನನಗೆ ನನ್ನ ಬಗ್ಗೆ ಹೇಳಿದ್ದಾರೆ ಸೊ ಇಟ್ಸ್ ಅ ವೆರಿ ವೆರಿ ಪ್ರೀಷಿಯಸ್ ಟು ಮೀ ಆ್ಯಂಡ್ ದ ಬೆಸ್ಟ್ ಅಂತ ಅನ್ಕೋಬೋದು ಗಿಫ್ಟ್ ಏಕೆಂದರೆ ಕಾರ್ ಕೊಡಿಸ್ಬೋದು ಮತ್ತೊಂದು ಕೊಡಿಸ್ಬೋದು ಅಥವಾ ಜುವೆಲ್ರಿ ಕೊಡಿಸ್ಬೋದು ಸೀರೆ ಕೊಡಿಸ್ಬೋದು ಏನೇ ಕೊಡಿಸಿದ್ರು ಕೂಡ ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ ಬರ್ದಿ ನಿಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಯಾರಾದರೂ ಕೇಳಿದ್ರೆ ಯಾಕೆ ಮದುವೆ ಕರೀಲಿಲ್ಲ ಸಿಂಪಲಾಗಿ ಯಾಕೆ ಮದುವೆ ಮಾಡ್ಕೊಂಡ್ರಿ ಅನ್ನೋಂಥದ್ದು ಮತ್ತೆ ಏನಾದರೂ ಆಗಿ ನೀವು ಪ್ರೈವೇಟಿಗೆ ಏನಾದರೂ ಗೆಟ್ ಟುಗೆದರ್ ಥರ ಮಾಡ್ಕೊಡ್ರ ಹೇಗೆ ಅದಿತ್ತು ಆ್ಯಕ್ಚುಲಿ ಎಲ್ಲರೂ ಲೈಕ್ ಶಾಕ್ ಆದರು ಫಸ್ಟು ಬಾ ಮದುವೆ ಆದ್ರೆ ಏನು ನಮ್ಗೆ ಹೇಳಲಿಲ್ಲ ನಾವು ನೋಡಬೇಕು ಬರಬೇಕು ಅಂತಂದ್ರು ಎಸ್ ಎಲ್ಲ ಇದು ಏನು ಮಾಡ್ಕೊಂಡ್ವಿ ಅಂದರೆ ತ್ರೀ ಪಾರ್ಟ್ಸ್ ಥರ ಮಾಡಿಕೊಂಡೆ ಲೈಕ್ ಮದುವೆ ಒಂದು ಕಡೆ ವೆರಿ ಕ್ಲೋಸ್ ಸರ್ಕಲ್ ರಿಲೇಟಿವ್ಸ ಇನ್ನೊಂದು ಮಂಡ್ಯ ಅಲ್ಲಿ ಒಂದು ಗೆಟ್ ಟುಗೆದರ್ ಮಾಡಿದ್ವಿ ಅಲ್ಲಿ ಒಂದಷ್ಟು ಜನ ಆ್ಯಂಡ್ ರೀಸೆಂಟ್ಲಿ ಒಂದು ಗೆಟ್ ಟುಗೆದರ್ ಲೈಕ್ ನನ್ನ ಇಂಡಸ್ಟ್ರೀಲಿ ಆ್ಯಂಡ್ ಸಾಕಷ್ಟು ಜನ ಇದ್ದಾರೆ ಇನ್ನೂ ಕರಿಬೇಕಾಗಿರೋರು ನನಗೆ ಬಹಳ ಆಪ್ತರಾಗಿರೋ ಅಂಥವ್ರು ಅವ್ರಿಗೂ ಅಷ್ಟೇ ನನ್ನ ಹಸ್ಬೆಂಡ್ಗೂ ಕೂಡ ಬಟ್ ಏನಾಯ್ತು ಅಂದರೆ ಯಾರ ಜೊತೆ ಹೆಚ್ಚು ಇತ್ತೀಚೆಗೆ ನಾನು ಮದುವೆ ಬಗ್ಗೆ ಮಾತಾಡಿದ್ದೆ ಇನ್ ಕೇಸ್ ನಾನು ಮದುವೆ ಆದರೆ ಖಂಡಿತ ನಿಮ್ಮನ್ನು ಕರಿತೀನಿ ಅಂತ ಯಾರಿಗೆ ನಾನು ಆ ಥರ ಹೇಳಿದ್ನೋ ಇನ್ವಿಟೇಷನ್ ಮೊದಲೇ ಕೊಟ್ಟಿದ್ನೋ ಅಂಥವ್ರಿಗೆ ಮಾತ್ರ ಈ ಸಲ ಕರೆದೆ ಬಿಕಾಸ್ ಇಬ್ರದ್ದು ಗ್ರೂಪ್ ಜಾಸ್ತಿ ಇದೆ ಇಷ್ಟು ವರ್ಷದಿಂದ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ ಆ್ಯಂಡ್ ನನಗಿಂತ ಜಾಸ್ತಿ ಫ್ರೆಂಡ್ಸ್ ಅವ್ರಿಗಿದ್ದಾರೆ